ಡಾಕ್ಟ್ರೆ ಅಂಜಿನಪ್ಪ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಜಿನಪ್ಪ ಅವರೇ. ಹಲೋ. ನಮಸ್ಕಾರ ಅಂಜಿನಪ್ಪ ಅವರೇ. ಅಂಜಿನಪ್ಪ ಅಂತ. ಹೇಳಿ ಅಂಜನಪ್ಪನವರೇ, ಏನು ತಮ್ಮ ಪ್ರಶ್ನೆ ಏನಕ್ಕೆ ಕೇಳಿ? ನಮ್ಮ ಪ್ರಶ್ನೆ ಏನಿದೆ ಸರ್, ನನಗೆ 54 ಇಯರ್ಸ್, ನಮ್ಮ ಮಿಸಸ್ಗೆ 44. ಸ್ವಲ್ಪ ಇತ್ತೀಚೆಗೆ ಒಂದು 2-3 ವರ್ಷದಿಂದ ನನಗೆ ಒಂದು ಸ್ವಲ್ಪ ಲೈಂಗಿಕ ಕ್ರಿಯೆಯಲ್ಲಿ ಒಂದು ಸ್ವಲ್ಪ ಆಸಕ್ತಿ ಕಮ್ಮಿ ಐತೆ. ಸ್ವಲ್ಪ ನಾವು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಹಾರ್ಡ್ ವರ್ಕ್ ಫೀಲ್ಡ್ ಅಲ್ಲಿ ಇರೋದು, ಅದಕ್ಕೋಸ್ಕರ ಒಂದು ಸ್ವಲ್ಪ ಇದಿದೆ ಸರ್. ನಮ್ಮ ಮಿಸಸ್ ಇನ್ನ 44 ಇಯರ್ಸ್, ಸ್ವಲ್ಪ ಅವ್ರಿಗೆ ಇನ್ನ ಇದು ನನ್ನ ಸ್ವಲ್ಪ ಕಮ್ಮಿ ಇದೆ ಸರ್. ಕಡಿಮೆ ಬೇರೆ ಏನಾದ್ರೂ ಕಾಯಿಲೆಗಳಿದೆಯಾ ನಿಮಗೆ? ಬಿಪಿ, ಶುಗರ್? ಏನಿಲ್ಲ ಸರ್, ಏನಿಲ್ಲ, ಬಿಪಿ ಇಲ್ಲ, ಶುಗರ್ ಇಲ್ಲ, ಏನಿಲ್ಲ. ಇತ್ತೀಚೆಗೆ ತೂಕ ಏನಾದ್ರೂ ತುಂಬಾ ಜಾಸ್ತಿ ಆಗಿದ್ದೀರಾ ಸರ್? ಒಂದ್ ಸ್ವಲ್ಪ ಮಗನ ಇಂಜಿನಿಯರ್ ಮಾಡಿಸ್ದೆ, ಒಂದ್ ಸ್ವಲ್ಪ ಮನೆ ಒಂದ್ ಸ್ವಲ್ಪ ಸೇಲ್ ಮಾಡಿದೆ, ಮಗನ ತಂಗಿ ಮಗಳನ್ನ ಮದುವೆ ಮಾಡ್ಕೊಟ್ಟು ಇದ್ ಮಾಡಿದೆ. ಅವನು ಇಂಜಿನಿಯರ್ ಆಗಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವನು ಇದಾದ. ಅವನು ಸೆಟ್ಲೇಟ್ ಆಗೋದ. ಇನ್ನೊಬ್ ಮಗ ಇದ್ದಾರೆ ಸರ್, ಇಬ್ಬರೇ ಗಂಡ್ ಮಕ್ಳು. ಇನ್ನೊಬ್ಬ ಮಗ ಅವನಿಗೆ 24-25 ವರ್ಷ, ಇನ್ನೊಬ್ಬ ಮಗನಿಗೆ 27 ವರ್ಷ. ದೊಡ್ಡ ಮಗ ಸೆಟ್ಲ್ ಆದ, ತಂಗಿ ಮಗಳನ್ನ ಮದುವೆ ಮಾಡ್ಕೊಟ್ಟೆ. ಈ ಚಿಕ್ಕ ಮಗನ್ ಒಂದು ಇದಕ್ಕೆ ಅದಕ್ಕೆ ಮನೆ ಮಾರ್ಕೊಂಬಿಟ್ಟು ನಾವು ಇದ್ ಮಾಡ್ಕೊಂಡು ಈಗ ಅದ. ಅದರಿಂದ ಏನಾದ್ರೂ ಆರ್ಥಿಕ ತೊಂದರೆಗೆ ಏನಾದ್ರೂ ಸಿಕ್ಕಾಕೊಂಡಿದ್ದೀರಾ? ಇಲ್ಲ, ಆರ್ಥಿಕ ತೊಂದರೆ ಏನಿಲ್ಲ ಸರ್. ಆರ್ಥಿಕ ತೊಂದರೆ ನಾನು, ಈ ಮಾನಸಿಕ ಒತ್ತಡ ಏನಾದ್ರೂ ಆಗಿದೆಯಾ ಈ ಎಲ್ಲಾ ಕ್ರಿಯೆಗಳಿಂದ? ಏನು ಇಲ್ಲ ಸರ್, ಅಂತದೇನು ನನಗೇನು ಕಾಣ್ತಾ. ತೂಕ ಏನಾದ್ರೂ ಜಾಸ್ತಿ ಆಗಿದ್ದೀರಾ ಸರ್? ತೂಕ ನಾನು ಒಂದು 74 ಕೆಜಿ ಇದ್ದೀನಿ ಸರ್. ಹೌದಾ? ನಮ್ಮ ಮಿಸ್ಸಸ್ ಒಂದು 58-60 ಒಳಗಿದ್ದಾರೆ. ಅವ್ರು ಕರೆಕ್ಟ್ ಆಗಿದ್ದಾರೆ. ನೀವೊಂದು 5-6 ಕೆಜಿ ತೂಕ ಇಳಿಸಿ, ಸ್ವಲ್ಪ ವಾಕಿಂಗ್ ಮಾಡಿ ಅಥವಾ ಏನಾದ್ರೂ ಸಣ್ಣ ಪುಟ್ಟ ವ್ಯಾಯಾಮ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ 7:30ಗೆ ಫ್ಯಾಕ್ಟರಿ ಒಳಗಡೆ ಇರ್ಬೇಕು, ಲಾಕ್ ತೆಗಿಸ್ಬೇಕು, ಮೇಲಕ್ಕೆ 3 ಅಪ್ಸ್ಟೇರ್ ಹತ್ತಿ ಇಳಿಬೇಕು, ಇದ್ ಮಾಡ್ಬೇಕು. ಸಾಕಷ್ಟು ಚಟುವಟಿಕೆನಲ್ಲಿ ತೊಡಗಿರ್ತೀರಿ ಇಲ್ಲಿ ಕೆಲಸ ಕಾರ್ಯದಲ್ಲಿ? ಹೌದು ಸರ್. ಅದೆಲ್ಲ ರಾತ್ರಿ ಬರೋದು ಎಷ್ಟು ಗಂಟೆಗೆ? ಬೆಳಿಗ್ಗೆ 4:30ಗೆ ಮುಗಿತ್ತು ಸರ್, 7:30ರಿಂದ 8 ಅವರ್ ಡ್ಯೂಟಿ. ಬಂದ್ಬಿಡ್ತೀನಿ ರೀ, ಬಂದು ನೀರ್ ತರೋದು, ತರಕಾರಿ ತರೋದು, ಮನೆಗೆ ನೀರ್ ತುಂಬೋದು, ಇದೆಲ್ಲ ಮಾಡ್ತೀವಿ ಸರ್. ಅದೇ ನೋಡಿ, ಈ ನಾವು ಇದೇ ವಿಚಾರನ ಇವತ್ತು ಮಾತಾಡ್ತಾ ಇದ್ವಿ. ಸಂಭೋಗ ಕ್ರಿಯೆಗಿಂತ ಮುಂಚೆ ಮಾಡತಕ್ಕಂತಹ ಒಂದು ಫೋರ್ ಪ್ಲೇ ಅಥವಾ ಪ್ರತಿ ಮುನ್ನಾಲಾಗಿನ ಕೆಲಸ ಕಾರ್ಯಗಳೇನಿದೆ ಅದನ್ನ ಸರಿಯಾಗಿ ಮಾಡದೆ ಹೋದ್ರೆ, ಕರೆಕ್ಟಾಗಿ ರೊಮ್ಯಾನ್ಸ್ ಮಾಡದೆ ಹೋದ್ರೆ ಲೈಂಗಿಕ ಕ್ರಿಯೆ ಸಾಕಾಗೋದಿಲ್ಲ. ನಿಮ್ಗೇನಾಗಿದೆ, ಬರೀ ಕೆಲಸದ ಒತ್ತಡ, ಮತ್ತೆ ಮನೆಯಿಂದ ಬಂದ ತಕ್ಷಣ, ಕೆಲಸದಿಂದ ಬಂದ ತಕ್ಷಣ ಮತ್ತೆ ಮನೆ ಕೆಲಸಗಳು, ನೀರ್ ತರೋದು, ಮತ್ತೆ ಓವರ್ ಆಕ್ಟಿವ್ ಆಗಿದ್ದೀರಿ. ಅಲ್ಲೇನಾಗುತ್ತೆ, ಎಲ್ಲ ನಿಮ್ಮ ಎನರ್ಜಿ ಎಲ್ಲ ಇಲ್ಲೇ ಮುಗಿದೋಗ್ಬಿಡುತ್ತೆ. ಆಗೇನಾಗುತ್ತೆ, ಈ ಲೈಂಗಿಕ ಕ್ರಿಯೆ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ. ಆದ್ರಿಂದ ನಿಮ್ಮ ಕೆಲಸದ ಒತ್ತಡ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ 50 ದಾಟಿದ ನಂತರ ಆಂಡ್ರೋಪಾಸ್ ಅಂತ ಆಗ್ತದೆ, ಅಂದರೆ ಹಾರ್ಮೋನ್ಸ್ ಕಡಿಮೆ ಆಗ್ತದೆ. ಅದರಲ್ಲೂ ಸಹ ಲೈಂಗಿಕ ಹಾರ್ಮೋನ್, ಚೋದನಿಕ ವಸ್ತುಗಳೇನಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಟೆಸ್ಟೋಸ್ಟಿರೋನ್ ಅನ್ನೋ ಹಾರ್ಮೋನು ಉತ್ಪಾದನೆ ಕಡಿಮೆ ಆಗುತ್ತೆ. ಆಗ ಲೈಂಗಿಕ ಕ್ರಿಯೆ ಪುರುಷರಲ್ಲಿ ಕಡಿಮೆ ಆಗುತ್ತೆ. ನೀವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ತೊಗೊಳ್ಬೇಕಾಗತ್ತೆ. ಈ ಹಾರ್ಮೋನ್ ಇಂಜೆಕ್ಷನ್ನು ಸಿಗ್ತದೆ ಮತ್ತು ಜೆಲ್ ಲೇಪನಗಳನ್ನು ಸಿಗುತ್ತೆ. ನಿಮ್ಮ ವೈದ್ಯರನ್ನ, ಕುಟುಂಬ ವೈದ್ಯರನ್ನ ಕೇಳಿದ್ರೆ ಬರೆದುಕೊಡ್ತಾರೆ. ಟೆಸ್ಟೋಸ್ಟಿರೋನ್ ಹಾರ್ಮೋನ್ ತೆಗೆದುಕೊಳ್ಳಿ. ಜೊತೆಗೆ ಸಂಭೋಗ ಕ್ರಿಯೆಗಿಂತ ಮುಂಚೆ ಈ ಮಾತ್ರೆಗಳು ಸಿಗುತ್ತೆ, ಸಂಭೋಗ ಮಾಡೋ ಮಾತ್ರೆಗಳು, ಈ ಸಿಲ್ಡೆನಫಿಲ್ ಸಿಟ್ರೇಟ್ ಅಥವಾ ಟೆಡಲಿಫಿಲ್ ಮಾತ್ರೆಗಳು ಸಿಗುತ್ತೆ. ಅದನ್ನು ನಿಮ್ಮ ವೈದ್ಯರಿಗೆ ಹೇಳಿದ್ರೆ ಬರೆದುಕೊಡ್ತಾರೆ. ಒಂದು ಗಂಟೆ ಮುಂಚೆ, ಸಂಭೋಗಕ್ಕಿಂತ 1 ಗಂಟೆ ಮುಂಚೆ ಈ ಮಾತ್ರೆಗಳನ್ನ ತೆಗೆದುಕೊಂಡ್ರೆ ನಿಮಗೆ ಈ ಲೈಂಗಿಕ ಕ್ರಿಯೆ ಚಟುವಟಿಕೆ ಉಂಟಾಗುತ್ತೆ. ಮೊಟ್ಟ ಮೊದಲನೇದು ಅಂದರೆ ನಿಮ್ಮ ಸ್ಟ್ರೆಸ್ ಲೆವೆಲ್, ಏನು ನಿಮಗೆ ಕೆಲಸದ ಒತ್ತಡ ಇದೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಟೆಸ್ಟೋಸ್ಟೆರೋನ್ ಹಾರ್ಮೋನ್ ತೆಗೆದುಕೊಳ್ಳಿ, ಜೊತೆಗೆ ಲೈಂಗಿಕ ಮಾತ್ರೆಗಳನ್ನು ಸಿಗ್ತದೆ, ಅವುಗಳನ್ನ ತೆಗೆದುಕೊಂಡು. ಅಂಜನಪ್ಪ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.